ಆನ್ಲೈನ್ ಶಿಕ್ಷಣದ ತೊಂದರೆ ಒಂದೆರಡಲ್ಲ. ಉಡುಪಿಯಲ್ಲಿ ಆನ್ಲೈನ್ ಶಿಕ್ಷಣಕ್ಕಾಗಿ ಮಕ್ಕಳು ಪರದಾಡುವಂತ ಪರಿಸ್ಥಿತಿ ಇದೆ. ಕಾಡಂಚಿನ ಗ್ರಾಮದ ವಿದ್ಯಾರ್ಥಿಗಳ ಸಂಕಷ್ಟ ಕೇಳೂರಿಲ್ಲ. ಮೊಬೈಲ್ ನೆಟ್ವರ್ಕ್ ಆಗಿ ಬೆಟ್ಟ ಹತ್ತಿದ ವಿದ್ಯಾರ್ಥಿಗಳು ಬೈಂದೂರು ತಾಲೂಕಿನ ಇಡೂರು ಕುಂಜವಾಡಿ ಗ್ರಾಮದ ವಿದ್ಯಾರ್ಥಿನಿ ಭೂಮಿಕಾ ಭರತ್ ಪರದಾಟವನ್ನು ಮಾಡಿದ್ದಾರೆ. ಆನ್ಲೈನ್ ಕ್ಲಾಸ್ಗಾಗಿ ಪ್ರತಿದಿನ ಬೆಟ್ಟ ಹತ್ತಬೇಕಂತೆ. ಆನ್ಲೈನ್ ಕ್ಲಾಸ್ ಲೈವ್ ಕ್ಲಾಸ್ ಮಾಡ್ತಾರೆ, ಅದಕ್ಕೆ ನಮಗೆ ಇಂಟರ್ನೆಟ್ ಬೇಕಾಗುತ್ತೆ. ಆದ್ರೆ ನಮ್ಮ ಮನೇಲಿ ನಮ್ಗೆ ಇಂಟರ್ನೆಟ್ ಸಿಗುವುದಿಲ್ಲ, ಅದಕ್ಕೆ ನಾವು ಇಂಟರ್ನೆಟ್ ಮೇಲೆ ಹುಡುಕ್ತಾ ಹೋದಾಗ ಮೇಲೆ ಗುಡ್ಡದ ಮೇಲೆ ಒಂದು 300 ಮೀಟರ್ ಅಷ್ಟು ದೂರ ಇರೋ ಗುಡ್ಡದ ಮೇಲೆ ನಮಗೆ ಇಂಟರ್ನೆಟ್ ಸಿಕ್ತು. ಆಮೇಲೆ ಅಲ್ಲೇ ಒಂದು ಸ್ವಲ್ಪ ಅದು ಇದು ಸೀರೆ ಬಟ್ಟೆ ಆಮೇಲೆ ಪ್ಲಾಸ್ಟಿಕ್ ಅದು ಇದೆಲ್ಲ ಸೇರಿಸಿ ಅಲ್ಲೇ ಒಂದು ಚಿಕ್ಕ ಗುಡಾರ ಥರ ಮಾಡಿದ್ವಿ. ಅಲ್ಲೇ ಈಗ ನಾವೀಗ ಅಲ್ಲೇ ಓದ್ತಾ ಇರೋದು, ಅಲ್ಲೇ ಆನ್ಲೈನ್ ಕ್ಲಾಸ್ ಮಾಡ್ತಾ ಇರೋದು. ಮತ್ತೆ ಅಲ್ಲಿ ತುಂಬಾ ಮಳೆ ಬಂತಂದ್ರು ಕೂಡ ಅಲ್ಲೂ ಕೂಡ ನಮ್ಗೆ ಸರಿಯಾಗಿ ಇಂಟರ್ನೆಟ್ ಸಿಗುವುದಿಲ್ಲ. ಈ ವರ್ಷ ಈ ಕೊರೋನಾದಿಂದಾಗಿ ತುಂಬಾ ಕಷ್ಟ ಆಗಿ ಇದೆ. ಈಗ ನವೋದಯ ಶಾಲೆ ಓಪನ್ ಮಾಡಿರಲಿಲ್ಲ, ಅದಕ್ಕೆ ಆನ್ಲೈನಲ್ಲಿ ಕ್ಲಾಸ್ ಮಾಡ್ತಾ ಇದ್ರು. ನಮ್ಮ ಹತ್ರ ಮೊಬೈಲ್ ಬೇರೆ ಇರಲಿಲ್ಲ, ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡಲೇಬೇಕು ಅಂತ ಎಲ್ಲರಿಗೂ ಅವರು ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಅದನ್ನು ಈಗ ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ, ಇದೆಲ್ಲ ಸಮಸ್ಯೆಯಿಂದಾಗಿ ಈಗ ಆನ್ಲೈನ್ ಕ್ಲಾಸ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಮಕ್ಕಳಿಗೆ ನಾನು ಕೆಲವು ಚಾರ್ಜರು ಅದು ಇದು ಎಲ್ಲ ತಗೊಂಡು ಬಂದು ಅದರಿಂದ ಅವರಿಗೆ ಕಷ್ಟಪಟ್ಟು ಸಾಲದಲ್ಲಿ ಸಾಲ ಮಾಡಿ. ಇವಿಷ್ಟು ಇವರಿಗಿನ ಸುದ್ದಿ. ನಾನು ಪೃಥ್ವಿರಾಜ್.